ಫೈನಲಿ ಕೇಳೋದಾದ್ರೆ ನೆನ್ನೆ ಬಿಗ್ ಬಾಸ್ ಮುಗಿದೆ, ಸೊ ಕಾರ್ಯಕ್ರಮ ಚೆನ್ನಾಗಿದೆ. ಹೇಗೆ ಅನಿಸ್ತು? ವೆರಿ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತದೆ ಯಾರು ಇವ್ರಿಗೆ ಪವನ್ ಬಡೆಯವ್ರು ಅಂಡ್ ಇವ್ರು ಅವ್ರ ವೈಫ್ ಹೇಳ್ತಾ ಇದೆ ನಾನು, ಬಿಕಾಸ್ ನಿಮ್ಮ ಹೀರೋನೇ ಗೆದ್ಬಿಡಿದಾರಪ್ಪ. ಬಿಕಾಸ್ ನನಗೆ ಸುಮಾರು ಜನ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು, ಆಮೇಲೆ ಬೈಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ನಮಗೇನೋ ಐ ಫೆಲ್ಟ್ ಲೈಕ್ ಗಿವಿಂಗ್ ಟು ಹಿಮ್, ಕಾರ್ತಿಕ್ ಮಹೇಶ್ ಅವ್ರಿಗೆ. ನಂಗೆ ಅನಿಸ್ತು ಅವರೇ ವಿನ್ ಆಗ್ತಾರೆ ಅನ್ನೋ ಒಂದು ಬಂದಿದ್ದರಿಂದ ನಾನು ಕೊಟ್ಟೆ. ಸೊ ಈ ಒನ್, ಸೊ ಈಸ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ನಾನು ಮನೆಯಲ್ಲಿ ಅಮ್ಮ ಯಾವಾಗಾದ್ರು ನೋಡ್ತಿದ್ದಾಗ ನಾನು ಕೆಲವು ಎಪಿಸೋಡ್ಸ್ಗಳು ನೋಡಿದಾಗ ಈಸ್ ಅ ರೈಟ್ ಪರ್ಸನ್ ಟು ಯುನೋ ಹೋಲ್ಡ್ ದಟ್ ಬಿಗ್ ಬಾಸ್ ಸೀಸನ್ 10 ಕಪ್ ಅಂತ ಅನಿಸ್ತು. ಆ್ಯಂಡ್ ಒಳ್ಳೆ ನಟರು, ಒಳ್ಳೆ ಎಲ್ಲ ಥರನೂ ಟಾಸ್ಕ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಮೇಲೆ ಎಲ್ಲರೂ ಅಫ್ಕೋರ್ಸ್ ನೀವೆಲ್ಲ ಚೂಸ್ ಮಾಡಿದ್ದಾರೆ ಅಂದರೆ ಈಸ್ ಅ ಡಿಸರ್ವಿಂಗ್ ಪರ್ಸನ್, ಖುಷಿ ಆಗುತ್ತೆ. ನೀವು ನಟಿಯಾಗಿ ಸಂಗೀತವ್ರು ಗೆಲ್ಬೇಕು ಅಂತ ನಿಮ್ಗೆ ಅನಿಸ್ತಾ ಆ ಥರದ ಸರ್? ಆಬ್ವಿಯಸ್ಲಿ ಇವಾಗ ಏನಂತಂದರೆ ಇವ್ರು ಗೆಲ್ಬೇಕು ಅವ್ರಿಗೆ ಹುಡುಗಿನ ಹುಡುಗ ಅಂತ ಬರಲ್ಲ. ವೆನ್ ಇಟ್ ಕಮ್ಸ್ ಟು ಗೇಮ್, ಈಗ ಒಂದು ಯಾವುದೋ ಕಾಂಪಿಟೇಷನ್ ಅಂದರೆ ಹುಡುಗರಿಗೆ ಬೇರೆ ಕ್ಯಾಟಗರಿ ಅದರದೇ ಇರುತ್ತೆ. ಬಟ್ ಬಿಗ್ ಬಾಸ್ ಹಾಗೆ ಬರಲ್ಲ ನಿಮಗೆ. ವ್ಯಕ್ತಿತ್ವ ಮತ್ತು ಪರ್ಸನ್ನು, ನಿಮ್ಮ ಇಂಡಿವಿಜುವಾಲಿಟಿ ಅಷ್ಟೇ ಬರುತ್ತೆ. ಆ ಥರ ಬಂದಾಗ ನಾವು ಯಾವತ್ತೂ ಹುಡುಗಿ ಹುಡುಗ ಅನ್ನೋದಕ್ಕಿಂತ ಓವರ್ ಆಲ್ ನೋಡ್ಬೇಕಾಗತ್ತೆ ನಾವು ಪ್ರತಿಯೊಂದು. ಅಲ್ಲಿ ನಾವು ಬರೀ ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಗೆಲ್ಲೋಕ್ಕಾಗಲ್ಲ, ಇಲ್ಲ ಏನೋ ಸ್ಟ್ರಾಟಜಿ ಮಾಡಿದ್ರೆ ಗೆಲ್ಲೋಕ್ಕಾಗಲ್ಲ, ಇಲ್ಲ ನಾವು ತುಂಬ ಮಾತಾಡಿದ್ರೆ ನಕ್ಸಿದ್ರೆ ಇಲ್ಲ ಗಾಸಿಪ್. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ನೀವು ಆಲ್ ರೌಂಡರ್, ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಒಂದು ನಿಲುವನ್ನ ನೀವು ಕಾಪಾಡ್ಕೊಂಡು ಬರಬೇಕು. ಯಾಕಂದರೆ ವೀಕ್ಷಕರು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಒಬ್ಬರನ್ನು ವೀಕ್ಷಿಸ್ತಾ ಇರ್ತಾರೆ. ಸೊ ನೀವು ಎಲ್ಲಿ ಸ್ವಲ್ಪ ಇಡುವುದ್ರು ಕಷ್ಟನೇ. ಸೊ ಎಂಡ್ ಆಫ್ ದ ಡೇ ಡಿಸರ್ವಿಂಗ್ ಪರ್ಸನ್ ವಿನ್ ಆಗಬೇಕು ಅಷ್ಟೇ, ಅದು ಹುಡುಗಿ ಹುಡುಗ ಡಸಂಟ್ ಮ್ಯಾಟರ್. ಪರ್ಸ್ನಲಿ ಯಾರು ಗೆಲ್ಬೇಕು ಅಂತ ನನಗೆ ಅನಿಸಿದ್ದು ಅವ್ರು ಕಾರ್ತಿಕ್ಕೆ ನನಗೆ ಅನಿಸಿದ್ದು. ನಾನು ಅವ್ರಿಗೆ ಇನ್ಫ್ಯಾಕ್ಟ್ ವಿನ್ ಆದ್ರಲ್ಲ ಅವರೇನೆ. ಸೊ ತನಿಷಾ ಅನ್ನೋ ಹುಡುಗಿನೂ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ರು. ಪಾಪ ಅವ್ರ ಮದ್ದು ಹುಡುಗಿಲಲ್ಲಿ ನನಗೆ ಇಷ್ಟ ಆಗಿದ್ದು ಈ ಸತಿ ಬಿಗ್ ಬಾಸ್ ಜಾಸ್ತಿ, ಸ್ವಲ್ಪ ವೆರಿ ಡೇರಿಂಗ್ ಎಲ್ಲು ಅಂತ ಅನಿಸಿದ್ದು. ಯಾಕಂದ್ರೆ ನೋಡಿರೋ ಕೆಲವೆಲ್ಲ, ಬಿಕಾಸ್ ನಾನು ಅಷ್ಟು ಫಾಲೋ ಮಾಡಿಲ್ಲ ಟು ಬಿ ಆನೆಸ್ಟ್ ವಿತ್ ಯು. ನೋಡಿರೋದ್ರಲ್ಲಿ ಮತ್ತೆ ನಾವು ಇವಾಗ ನಾವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಜಾಸ್ತಿ ಅವ್ರಗಳದೇ ಎಲ್ಲ ಕಡೆ ಸತಿ ತುಂಬ ಎಲ್ಲರೂ ಟ್ವೀಟ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಇತ್ತು. ಯಾವುದೇ ಒಂದು ನಮ್ದು ಏನೇ ಒಂದು ಸ್ಕ್ರಾಲ್ ಮಾಡಿದ್ರೆ ಏನಾದ್ರೂ ಒಂದು ಅಪ್ಡೇಟ್ ಇರೋದು. ಅದನ್ನೆಲ್ಲ ನೋಡಿದಾಗ, ಟ್ರೇಲರ್ ಮತ್ತು ಕೆಲವೆಲ್ಲ ಗ್ಲಿಮ್ಸ್ ನೋಡಿದಾಗ, ತನಿಷಾ ಬಸ್ ಲೈಕ್ ವೆರಿ ವೆರಿ ಗುಡ್ ಕಂಟೆಸ್ಟೆಂಟ್. ಅದಾದ ನಂತರ ಹುಡುಗರಲ್ಲಿ ಅಫ್ಕೋರ್ಸ್ ಇವಾಗ ವಿನ್ನರ್ ನೀವೇ ನೋಡಿದ್ದೀರಾ ಕಾರ್ತಿಕ್ ಅವರು. ಗುಡ್, ಥ್ಯಾಂಕ್ ಯು.